ಇವಾಗ ಕೆಲವ್ರು ಎಣಿಸ್ತಾ ಇರ್ಬೋದು ಮೇರ್ನ ಒಂದು ಡೈಲಿ ಒಂದು ಪ್ಲೇಟ್ ಬತ್ತದ ತಿನ್ನ ತಿನ್ನದೇ ಸೂಪರ್ ಆಯ್ತಾ ಹೀಗೆ ಬಿಸಿ ಬಿಸಿ ಆದ ತಕ್ಷಣ ತಿನ್ಬೇಕದು ಹಲಸಿನ ಕಾಯ್ ಬಿಳಿದ ಕೂಡ ಬಹಳ ಸೂಪರ್ ಬಂದಿದೆ ಎಲ್ಲರಿಗೂ ನಮಸ್ಕಾರ ಕಿಣಿಸ್ ಬಸ್ರಿ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಸ್ಪೆಷಲ್ ರೆಸಿಪಿ ಬಸಳೆ ಮತ್ತೆ ಗುರುಳಿ ಹಾಕಿ ಕುದ್ದೆಲ್ ಮಾಡ್ತಾ ಇದ್ದೇನೆ ಕುಳಿತಾ ಕುದ್ದಲ್ ಅಂತ ನಮ್ಮ ಅದರಲ್ಲಿ ಹೇಳ್ತೇವೆ ಹುರುಳಿ ಹಾಕಿ ನಾವು ಮಂಗಳೂರು ಸೌತೆಕಾಯಿಗೆ ಗುಜ್ಜೆ ಏನು ಕಳ್ಳಿಗೆ ಅದೆಲ್ಲ ಕೂಡ ಹಾಕಿ ಮಾಡ್ತೇವೆ ಆದ್ರೆ ಇವತ್ತು ಬಸಳೆ ಹಾಕಿ ಒಂದು ಹುರುಳಿಕಾಯನ್ನ ಹಾಕಿ ಕುದ್ದಲ್ ಮಾಡ್ತಾ ಇದ್ದಾನೆ ಅದು ಕೂಡ ಬಸಳೆ ಕೆಲವರು ಹೇಳ್ತಾರೆ ಮಳೆಗಾಲದಲ್ಲಿ ತಿಂದ್ರೆ ಸ್ವಲ್ಪ ಉರಿಷಿತ ಆದಾಗೆ ಉರಿನ ಹಾಗೆಲ್ಲ ಹೇಳ್ತಾರೆ ಆದ್ರೆ ಅದನ್ನ ಹೋಗಲಾಡಿಸ್ಲಿಕ್ಕೆ ಯಾವ ರೀತಿ ಮಳೆಗಾಲದಲ್ಲಿ ಒಂದು ಬಸಳೆಯ ಕೊದ್ದೇಲನ್ನ ಮಾಡಬಹುದು ಅಂತ ಹೇಳಿ ಇವತ್ತು ತಿಳಿಸ್ಕೊಡ್ತಾ ಇದ್ದಾನೆ ಹಾಗಾದ್ರೆ ಬನ್ನಿ ಇವತ್ತಿನ ರೆಸಿಪಿಯನ್ನ ಶುರು ಮಾಡೋಣ ಅದಕ್ಕಿಂತ ಮೊದಲು ಕೇಳಿಸುವ ಸರಿ ಫಸ್ಟ್ ಟೈಮ್ ನೋಡೋದಾದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಒಂದು ಎರಡು ಬಾಳೆಲೆ ಹರಡು ಮೂರು ನಾಲ್ಕು ಅನ್ನ ಹಾಕು ಐದು ಆರು ಬೇಳೆ ಸಾರು ಏಳು ಎಂಟು ಪಲ್ಯಕ್ಕೆ ದಂಟು ಒಂಬತ್ತು ಹತ್ತು ಎಲೆ ಮುದಿರೆ ಒಂದರಿಂದ ಹತ್ತು ಹೀಗಿತ್ತು ಊಟದ ಆಟವು ಮುಗಿದಿತ್ತು ಫ್ರೆಂಡ್ಸ್ ಇವತ್ತು ಬಸಳೆ ದಂಟು ಬಸಳೆ ಸೊಪ್ಪು ಎರಡನ್ನ ಹಾಕಿ ಅದೇ ರೀತಿ ಹುರುಳಿಕಾಯಿ ಕೂಡ ಹಾಕಿ ಒಳ್ಳೆ ಸೂಪರ್ ಆದ ಕೊದ್ದಲ್ಲಿ ಮಾಡ್ತಾ ಇದ್ದೇನೆ ನೋಡಿ ಬಸಳೆ ಸೊಪ್ಪನ್ನು ಮತ್ತೆ ದಂಟನ್ನು ಸಪ್ರೇಟ್ ಸಪ್ರೇಟ್ ಮಾಡಿ ಆಯಿತು ಹಾಗೆ ಇದನ್ನು ಮೊದಲಿಗೆ ಚಂದ ಮಾಡಿ ತೊಳೆದು ತರಬೇಕು ಮಳೆಗಾಲದಲ್ವಾ ಅದರಲ್ಲಿ ಕೆಲವೊಮ್ಮೆ ಹುಳ ಅದೆಲ್ಲ ಇರ್ತದೆ ಹಾಗೆ ಒಂದು ದೊಡ್ಡ ಪಾತ್ರೆಯಲ್ಲಿ ಬಸಳೆ ಸೊಪ್ಪನ್ನು ಹಾಕಿ ಚಂದ ಮಾಡಿ ತೊಳಿತಾ ಇದ್ದೇನೆ ಒಂದೆರಡು ಮೂರ್ ಸಲನಾದ್ರೂ ಚೆನ್ನಾಗಿ ತೊಳೀರಿ ಅದೇ ರೀತಿ ಬಸಳೆ ಸೊಪ್ಪಿನ ದಂಟನ್ನು ಕೂಡ ಚಂದ ಮಾಡಿ ತೊಳಿಬೇಕು ಬಸಳೆ ಸೊಪ್ಪು ಹೇಳ್ಬೇಕಂದ್ರೆ ಬಸಳೆ ಅಂತ ಹೇಳಿದ್ರೆ ಅದು ಅಡಿಯಿಂದ ಮುಡಿವರೆಗೆ ಸಾಧಾರಣ ಎಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳ್ಬೋದು ಹಾಗೆ ಹೆಚ್ಚಾಗಿ ಬಸಳೆ ಸೊಪ್ಪಿನ ನಾನು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ಸುಕ್ಕ ಇರ್ಬೋದು ಅದೇ ರೀತಿ ಅಂಬಟ ಬೆಂದಿ ಇದೆಲ್ಲವನ್ನು ಕೂಡ ಶೇರ್ ಮಾಡಿದ್ದೇನೆ ಹಾಗೆ ಇವತ್ತು ಹುರುಳಿಯನ್ನು ಹಾಕಿ ಕುದ್ದಲ್ ಮಾಡ್ತಾ ಇದ್ದೇನೆ ಹುರುಳಿ ಕಾಳು ಹುರುಳಿ ಹಾಕಿ ಕುದ್ದಲ್ ಯಾವುದೇ ಮಾಡ್ಲಿ ನಮ್ಮ ಮನೆಯಲ್ಲಿ ಹುರುಳಿ ಸ್ವಲ್ಪ ಜಾಸ್ತಿ ಹಾಕಿಯೇ ಮಾಡ್ಬೇಕು ತುಂಬ ಇಷ್ಟ ಹಾಗೆ ಇಲ್ಲಿ ಇವಾಗ ನೋಡಿ ಈ ಬಸ್ಲೆ ದಂಟನ್ನು ಕೂಡ ಚಂದ ಮಾಡಿ ಎರಡೆರಡು ಮೂರು ಮೂರು ನೀರಲ್ಲಿ ಹಾಕಿ ತೊಳೆದು ರೆಡಿ ಮಾಡ್ತಾ ಇದ್ದೇನೆ ಬಸ್ಲೆ ದಂಟನ್ನು ಕಟ್ ಮಾಡಬೇಕಾದ್ರೆ ನಾಲ್ಕೈದು ದಂಟನ್ನು ಒಟ್ಟಿಗೆ ಹಿಡ್ಕೊಂಡು ಹಾಗೆ ಕಟ್ ಮಾಡ್ತಾ ಹೋದರೆ ಬೇಗ ಬೇಗ ಆಗಿಬಿಡುತ್ತೆ ಈ ಕಡೆಯಿಂದ ಕುಕ್ಕರಲ್ಲಿ ನಾನು ಒಂದು ಗ್ಲಾಸ್ ಅಷ್ಟು ಹುರುಳಿಯನ್ನು ತಗೊಂಡಿದ್ದೇನೆ ಅರ್ಧ ಗ್ಲಾಸ್ ಸಾಕಾಗ್ತದೆ ಕುದ್ದೇಲಿ ಮಾಡಲಿಕ್ಕೆ ಅದು ಬೆಂದು ಬಸಳೆ ಇಷ್ಟೇ ಆಗುವಂಥ ಸ್ವಲ್ಪ ಆಗೋದು ನಾನಾದರೆ ಒಂದು ಗ್ಲಾಸ್ ಹಾಕಿದ್ದೇನೆ ನಮಗೆಲ್ಲರಿಗೂ ಇಷ್ಟ ಅಂತೇಳಿ ಕಟ್ ಮಾಡಿರುವ ದಂಟುಗಳನ್ನ ಹಾಕಿದೆ ಫಸ್ಟ್ ನಾನು ಹುರುಳಿ ಹಾಕಿದ್ದು ಕುಕ್ಕರ್ ಅಲ್ಲಿ ಅದನ್ನು ಚೆಂದ ಮಾಡಿ ತೊಳೆದು ತಂದದ್ದು ಅದಕ್ಕೆ ದಂಟನ್ನ ಹಾಕಿದೆ ಅದು ಸ್ವಲ್ಪ ಲೇಟ್ ಆಗಿ ಬೇಯುವಂತದ್ದು ಹುರುಳಿ ಮತ್ತೆ ದಂಟು ತಳಭಾಗದಲ್ಲಿ ಮೇಲ್ಗಡೆ ಸೊಪ್ಪನ್ನ ಹಾಕ್ತಾ ಇದ್ದೇನೆ ಈ ರೀತಿ ಮಾಡೋದ್ರಿಂದ ಸೊಪ್ಪು ತುಂಬಾ ಬೆಂದು ಏನು ಇದಾಗುದಿಲ್ಲ ಮತ್ತು ಬಸಳೆ ನಾವು ಎಷ್ಟೇ ವಿಸಿಲು ತೆಗೆದರೂ ಕರಗುದಿಲ್ಲ ಆಯಿತಾ ಕಲಡಿ ಹೋಗುವಾಗೆಲ್ಲ ಏನು ಬೇಯುವುದಿಲ್ಲ ಇದಕ್ಕೆ ನಾವು ಹಲಸಿನಕಾಯಿ ಬೀಜ ಒಂದು ಹಾಕಲಿ ಕುಂಟು ಅದನ್ನು ಹಾಕಿದರೆ ಸೂಪರ್ ಆಗ್ತದೆ ನಮ್ಮ ಈ ಮಳೆಗಾಲದಲ್ಲಿ ಬಸಳೆ ಕೊದ್ದಲೆಲ್ಲ ಮಾಡಬೇಕಾದ್ರೆ ನಾವು ಹಾಗೆ ಹಲಸಿನಕಾಯಿ ಹಾಕಿಯೇ ಬಸಳೆದ್ದು ಯಾವುದೇ ಸಾಂಬಾರು ಮಾಡೋದಿದ್ರು ಅಂಬಟಿಗೆ ಸಹ ಹಾಕ್ತೇವೆ ಹಾಗೆ ಅದು ಸ್ವಲ್ಪ ಮಾತ್ರ ನಾವು ಕೊನೆಯಲ್ಲಿ ಹಾಕುವ ಒಂದೆರಡು ಇಲ್ಲ ಒಂದು ಬಿಸಿಲಿಲ್ಲ ಇಲ್ಲ ನಾರ್ಮಲ್ ಹೀಗೆ ಕೂಡ ಬೇಯಿಸ್ಬೋದು ಚೆಂದ ಗುದ್ದಿಟ್ಟರೆ ನಾನಿಲ್ಲಿ ಇವಾಗ ಕುಕ್ಕರಲ್ಲಿ ಹುರುಳಿ ಬಸಳೆ ದಂಟು ಬಸಳೆ ಸೊಪ್ಪು ಇಷ್ಟನ್ನ ಹಾಕಿ ಸ್ವಲ್ಪ ನೀರನ್ನ ಹಾಕ್ತಾ ಇದ್ದೇನೆ ನೀರು ಯಾಕಂದ್ರೆ ಬಸಳೆ ಕೂಡ ಬಿಡುತ್ತೆ ಆದ್ರೆ ನಾವು ಹುರುಳಿ ಕೂಡ ಬೇಯಿಸ್ ಯಥೇಚ್ಛವಾಗಿ ನೀರು ಬೇಕಾಗ್ತದೆ ನೋಡಿ ಈ ತರ ಕುದಿ ಬಂದ ಮೇಲೆ ಕುಕ್ಕರ್ ಲಿಡ್ ಅನ್ನು ಮುಚ್ಚುದು ಕ್ರಮ ಯಾವಾಗ್ಲೂ ಹೇಳ್ತಾ ಇರ್ತೇನೆ ಹಾಗೆ ರುಚಿಗೆ ತಕ್ಕ ಉಪ್ಪನ್ನ ಕೂಡ ಇವಾಗಲೇ ಹಾಕಿ ನಾನು ಇಲ್ಲಿ ಒಂದೇಳು ವಿಸಿಲ್ ಈಗ ಕೂಗಿಸ್ತೇನೆ ಮತ್ತೆ ನಾನು ಹಲಸಿನಕಾಯಿ ಬೀಜ ಹಾಕಿದ್ಮೇಲೆ ಎರಡು ವಿಸಿಲ್ ತೆಗಿತೇನೆ ಆಗ್ಲೇ ತುಂಬ ಚೆನ್ನಾಗಿರುವಂಥದ್ದು ಕುದ್ದೇಲ್ ಹಾಗೆ ಈಗ ಕುಕ್ಕರ್ ಮುಚ್ತಾ ಇದ್ದೇನೆ ಈ ಕಡೆಯಿಂದ ಮಸಾಲೆಗೆ ನಾನಿಲ್ಲಿ ಮೆಣಸನ್ನು ಸ್ವಲ್ಪ ರೋಸ್ಟ್ ಸ್ವಲ್ಪ ಲೈಟ್ ರೋಸ್ಟ್ ತುಂಬ ಏನಲ್ಲ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಒಂದು ನಾಲ್ಕು ಊರ ಮೆಣಸು ಕೊದ್ದೆಲ್ ಅಂದರೆ ಸ್ವಲ್ಪ ಖಾರವಾಗಿ ಇರ್ತದೆ ಎಂಟು ಬ್ಯಾಡಿಗೆ ಮೆಣಸನ್ನು ತಗೊಂಡಿದ್ದೇನೆ ಹಾಗೆ ಒಂದು ಹತ್ತರಿಂದ ಹದಿನೈದರಷ್ಟು ಕಾಳು ಮೆಣಸು ಪೆಪ್ಪರ್ಕಾರ್ನ್ಸ್ ತಗೊಂಡಿದ್ದೇನೆ ಇದೆಲ್ಲವನ್ನ ಸ್ವಲ್ಪ ಲೈಟ್ ರೋಸ್ಟ್ ಮಾಡೋದ್ರಿಂದ ಮಸಾಲ ಕಲರ್ ಚೆನ್ನಾಗಿ ಬರ್ತದೆ ಮತ್ತೆ ಕಲರ್ ಸಾಂಬಾರ್ದು ಕೂಡ ಕೊದ್ದೆಲಿದ್ದು ಡಾರ್ಕ್ ಗ್ರೀನ್ ಹಾಗೆ ಇರ್ತದೆ ಹಾಗೆ ಲೈಟ್ ಮಾಡಿದರೆ ನಾವು ಸಾಧಾರಣ ಸ್ವಲ್ಪ ಹುರಿದ್ರೆ ಅಲ್ವಾ ಮಸಾಲ ಆರೆಂಜ್ ಕಲರ್ ಹಾಗೆ ಕಾಣ್ತದೆ ಈ ಕಡೆಯಿಂದ ಒಂದು ಚಿಟಿಕೆ ಎರಡು ಬೆರಳಿನ ಮಧ್ಯೆ ಹಿಡಿಯುವಷ್ಟು ಕಾಳನ್ನು ತಗೊಂಡಿದ್ದೇನೆ ಇದು ಯಾಕಂತ ಹೇಳಿದರೆ ಮಳೆಗಾಲದಲ್ಲಿ ಬಸಳೆಯನ್ನು ಸೇವಿಸಿದರೆ ಉರಿ ಶೀತ ಆಗ್ತದೆ ಅಂತ ಹೇಳ್ತಾರೆ ಅದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಇಲ್ಲಿ ಹಾಕುವಂಥದ್ದು ಇದೇ ಟಿಪ್ಸ್ ಓಂಕಾಳು ಮತ್ತು ಪೆಪ್ಪರ್ಕಾರ್ನ್ ಹಾಕೋದ್ರಿಂದ ಈ ಶೀತ ಎಲ್ಲ ಆಗೋದಿಲ್ಲ ಮಳೆಗಾಲದಲ್ಲಿ ಮಕ್ಕಳಿಗೆ ಸಹ ನಾವು ಕೊಡ್ಬೋದು ಹಾಗೆ ಓಂಕಾಳು ಮತ್ತು ಪೆಪ್ಪರ್ಕಾರ್ನನ್ನು ಹಾಕಿ ಆಯಿತಾ ಹಾಗೆ ಇಲ್ಲಿ ಒಂದು ಸಣ್ಣ ತೆಂಗಿನಕಾಯಿಯ ತುರಿ ಅದಕ್ಕೆ ಸ್ವಲ್ಪ ಅರಶಿನ ಹಸಿ ಕೊತ್ತಂಬರಿ ಅರ್ಧ ಸ್ಪೂನ್ ಅಷ್ಟು ಮತ್ತೆ ಈ ಹುರಿದಂಥ ಓಂಕಾಳು ಪೆಪರ್ಕಾರ್ನ್ ಮೆಣಸು ಇದಿಷ್ಟೇ ಇವಾಗ ಹಾಕ್ತಾ ಇದ್ದಾನೆ ನೋಡಿ ಓಂಕಾಳು ನಿಮಗೆ ಕಾಣ್ತಾ ಇರ್ಬೋದು ಅದು ಕೊನೆಯಲ್ಲಿ ಯಾಕೆ ಹಾಕೋದಂತ ಹೇಳಿದರೆ ಹುರಿವಾಗ ಫಸ್ಟಿಗೆ ಹಾಕಿದರೆ ಅದು ಎಲ್ಲ ಸೀದೋಗ್ತದೆ ಕೊನೆಯಲ್ಲಿ ಹಾಕೋದ್ರಿಂದ ಹಾಕಿದ ಕೂಡಲೇ ಪಟಪಟ ಆಗ್ತದೆ ಹಾಗೆ ಅದನ್ನು ಸ್ವಲ್ಪ ಕಾಯಿ ತುರಿಯಲ್ಲಿ ಮಿಕ್ಸ್ ಮಾಡಿ ತೆಗಿತಾ ಇದ್ದಾನೆ ಬರೀ ಸಣ್ಣದಲ್ವಾ ಓಂ ಕಾಳು ಹಾಗೆ ಇಲ್ಲಿ ಇವಾಗ ಎಲ್ಲವನ್ನು ಕೂಡ ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಹುಣಸೆ ಹುಳಿ ಹಾಕಿ ನಾನಿಲ್ಲಿ ಅಮಟೆಕಾಯಿ ಇದ್ದರೂ ಹಾಕೋದಿಲ್ಲ ಬಸಳೆ ಪದಾರ್ಥಕ್ಕೆಲ್ಲ ಅಮಟೆಕಾಯಿ ಅಷ್ಟು ಒಳ್ಳೆಯದಾಗೋದಿಲ್ಲ ಹಾಗೆ ಈಗ ಸ್ವಲ್ಪ ನೀರು ಹಾಕಿ ನೋಡಿ ಹುಣಸೆ ಹುಳಿ ಸ್ವಲ್ಪ ಹಾಕಿಬಿಟ್ಟು ನುಣ್ಣಗಿನ ಮಸಾಲ ರೆಡಿ ಮಾಡಿ ಇಟ್ಕೊಳ್ತೇನೆ ಈ ಕಡೆಯಿಂದ ಕುಕ್ಕರಲ್ಲಿ ಇದು ಬೆಂದಿದೆ ಬಸಳೆ ಮತ್ತು ಹುರುಳಿ ಕರಿ ಬೇಯಿಸಿದ್ದು ಇದಕ್ಕೆ ಇವಾಗ ನಾನಿಲ್ಲಿ ಸ್ವಲ್ಪ ಒಂದು ಎಂಟರಿಂದ ಹತ್ತು ಹಲಸಿನಕಾಯಿ ಬೀಜ ಚೆಂದ ಮಾಡಿ ಗುದ್ದಿ ಹಾಕ್ತಾ ಇದ್ದೇನೆ ಕ್ರಷ್ ಮಾಡಿ ನಿನ್ನೆ ನೀವು ನೋಡಿರ್ಬೋದು ಆಳ್ವತ್ತಿಯಲ್ಲಿ ಕೂಡ ಹಾಗೆ ಕ್ರಷ್ ಮಾಡಿಯೇ ಹಾಕಿದ್ದು ಅಲ್ಲಲ್ಲಿ ಮಧ್ಯ ಮಧ್ಯದಲ್ಲಿ ಒಂದೊಂದು ಸಣ್ಣ ಸಣ್ಣ ತುಂಡು ತಿನ್ನಲಿಕ್ಕೆ ಸಿಕ್ಕಿದ್ರೆ ಸೂಪರ್ ಆಗಿರ್ತದೆ ಕೊನೆಯಲ್ಲಿ ಯಾಕೆ ಹಾಕೋದಂತ ಹೇಳಿದ್ರೆ ನಾವಿಲ್ಲಿ ಬೇಳೆದಾದ್ರೆ ನಾನು ಅಂಬಟ್ ಮಾಡಬೇಕಾದ್ರೆ ಫಸ್ಟಿಗೆ ಹಾಕ್ತೇನೆ ಬೇಳೆ ಅಂದರೆ ಮೂರೋ ಇಲ್ಲ ನಾಲ್ಕು ವಿಸಿಲಲ್ಲಿ ಬೇಯ್ತದೆ ಒಟ್ಟಿಗೆ ಬಸಳೆ ಕೂಡ ನಾಲ್ಕು ವಿಸಿಲಲ್ಲಿ ಒಳ್ಳೆ ಬೇಯ್ತದೆ ಬೇಳೆ ಎಲ್ಲ ಹಾಕಿ ಮಾಡೋದಾಗ ಆದ್ರೆ ಇಲ್ಲಿ ಹುರುಳಿ ಹಾಕಿದಲ್ಲ ಹುರುಳಿ ಬೇಯೋದು ಲೇಟ್ ಹಾಗೆ ಒಂಬತ್ತು ವಿಸಿಲ್ ತೆಗ್ದಕ್ಕೋಸ್ಕರ ಫಸ್ಟ್ ಹಾಕಿದರೆ ಹಾಕಿದ್ರೆ ಕಲಡಿ ಹೋಗ್ತಾ ಅಂತ ಕೊನೆ ಇಲ್ಲಿ ಹಾಕಿ ಎರಡು ವಿಸಿಲ್ ತೆಗ್ದು ಫಸ್ಟ್ ಏಳು ವಿಸಿಲ್ ಆಮೇಲೆ ಎರಡು ವಿಸಿಲ್ ಈಗ ನೋಡಿ ಹುರುಳಿ ಎಲ್ಲ ಬಾರಿ ಚಂದ ಬೆಂದಿದೆ ಎಂತ ಪರಿಮಳ ಹೇಳಿದ್ರೆ ಇಡೀ ಮನೆಯಲ್ಲಿ ತುಂಬಾ ಪರಿಮಳವೇ ಬಸಳೆಸ ಹುರುಳಿ ಸಹ ಒಮ್ಮೆ ಮಾಡಿ ನೋಡಬೇಕು ನೀವು ಸೂಪರ್ ಆಗ್ತದೆ ಆಯಿತಾ ಮಿಕ್ಸಿ ತೊಳೆದ ನೀರನ್ನು ಕೂಡ ಸ್ವಲ್ಪ ಹಾಕಿದ್ದೇನೆ ಈಗ ಇದೆಲ್ಲ ಒಂದು ಕುದಿ ಬಂದು ಒಳ್ಳೆ ರೆಡಿ ಆಗಲಿ ಅಲ್ಲಿ ತನಕ ನಾವು ಇದಕ್ಕೊಂದು ಬೆಳ್ಳುಳ್ಳಿಯ ಒಗ್ಗರಣೆ ಹಾಕುವ ಕುದ್ದೆಲ್ ಅಂತ ಹೇಳಿದ್ರೆ ನಮ್ಮದ್ರಲ್ಲಿ ನಾವು ಹೆಚ್ಚಾಗಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕುವಂಥದ್ದು ಸೂಪರ್ ಆಗ್ತದೆ ಹೊರಗಡೆ ಅಂತೂ ಮಳೆ ಬರ್ತಿರ್ಬೇಕಾದ್ರೆ ಒಂದು ಬಟ್ಲು ಅನ್ನ ಅದ್ರ ಜೊತೆ ಈ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ ಕುದ್ದೆಲ್ ಅಂತೂ ಅಲ್ಟಿಮೇಟ್ ಹೇಳೋದೆ ಬೇಡ ಅದರಲ್ಲೇ ಸ್ವರ್ಗ ಕಾಣ್ಬೋದು ಅಷ್ಟು ಸಖತಾಗಿರ್ತದೆ ಬೆಳ್ಳುಳ್ಳಿ ಕೂಡ ಇಲ್ಲಿ ಒಂದು ಗಡ್ಡೆ ಚೆಂದ ಮಾಡಿ ಜಜ್ಜಿಟ್ಕೊಂಡದ್ದು ಸ್ವಲ್ಪ ಕೊಬ್ಬರಿ ಎಣ್ಣೆಯಲ್ಲೇ ಹಾಕಿ ಸ್ವಲ್ಪ ಕೆಂಪಗಾಗಬೇಕು ಒಗ್ಗರಣೆ ಅಂದರೆ ಕೆಲವರು ಹೀಗೆ ಬಿಳಿ ಬಿಳಿ ಇರಬೇಕಾದ್ರೆ ಒಗ್ಗರಣೆ ಹಾಕ್ತಾರೆ ಎಂಥ ಪರಿಮಳ ಅದು ವಾಸನೆ ಬರ್ತದೆ ಬೆಳ್ಳುಳ್ಳಿ ಹಾಗೆಲ್ಲ ಹಾಕಿದರೆ ಸ್ವಲ್ಪ ಕೆಂಪಗಾದರೆ ಮಾತ್ರ ಅದು ಒಳ್ಳೆ ಟೇಸ್ಟ್ ಕೊಡುವಂಥದ್ದು ನೋಡಿ ಇಷ್ಟು ರೋಸ್ಟ್ ಆಗಬೇಕು ಸ್ವಲ್ಪ ಆದರೂ ಹಾಗೆ ತುಂಬಾ ಪರಿಮಳ ಬರುವಂತದ್ದು ಆ ಮಳೆ ಎಲ್ಲ ಜೋರ್ ಬರ್ತಿರ್ಬೇಕಾದ್ರೆ ಯಾರ್ದಾದ್ರೂ ಮನೆಯಲ್ಲಿ ಬೆಳ್ಳುಳ್ಳಿ ಒಗ್ಗರಣೆ ಎಲ್ಲ ಹಾಕಿದ್ರೆ ನಮ್ಗೆ ಆಸೆ ಆಗುದು ಸಹಜ ಅಲ್ಲ ಹಾಗೆ ಇವತ್ತು ಸೂಪರ್ ಆಗಿತ್ತು ವೆದರ್ ಕೂಡ ಹಾಗೆ ಇತ್ತು ತುಂಬಾನೇ ಮಳೆ ಜೊತೆ ಬಿಸಿ ಬಿಸಿ ಬಸಳೆಯ ಕೂಡ ಅಷ್ಟೇ ಬಸಳೆ ಒಳ್ಳೆ ಬೆಂದಿದೆ ನಾವು ಕಚ್ಚಿ 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 ಹೊರಗೆ ಬಿಸೋಡೋದಕ್ಕಿಂತ ನೀವು ಹುರುಳಿ ಜೊತೆ ಹಾಕಿ ಸ್ವಲ್ಪ ಜಾಸ್ತಿ ಬೆಂದಿದೆ ಒಂದು ತೆಗ್ದಿದೆ ಉಂಬೋದು ಸೂಪರ್ ಆದಂತ ಕುದ್ದೇಳ ಮಾತ್ರ ಖಂಡಿತ ರೆಸಿಪಿನ ಟ್ರೈ ಮಾಡಿ ಹಾಗೆ ಟಿಪ್ಸ್ ಅನ್ನ ಕೂಡ ಹೇಳಿದ್ದೇನೆ ಹೇಳಿದ ಯೂಟ್ಯೂಬ್ ಚಾನೆಲ್ ಅನ್ನ ನೋಡ್ತಾ ಇದೆ ಸ್ವರ್ಗ ಸ್ವರ್ಗ ಆಯ್ತಾ ಇವತ್ತು ಊಟ ಮಾಡುದಿಲ್ಲ ಯಾಕಂದ್ರೆ ಬಸಳೆ ಪದಾರ್ಥ ಈಗ ತಿಂದೆ ಅಲ್ಲ ಒಂದು ಈಗ ಟೈಮ್ ಒಂದು ಹನ್ನೊಂದು ಅದಷ್ಟೇ ಹಾಗೆ ನಮ್ಗೆ ರಾಗಿ ಮುದ್ದೆ ಇವತ್ತು ಒಂದ್ ಎರಡು ಗಂಟೆ ಅಷ್ಟೊತ್ತಿಗೆ ರಾಗಿ ಮುದ್ದೆ ತಿನ್ನೋದು ಬೆಳಿಗ್ಗೆ ಒಂದು ಗ್ರೀನ್ ಜ್ಯೂಸ್ ಕುಡಿದೇನೆ ಹಾಗೆ ಮತ್ತೆ ಸ್ವಲ್ಪ ಸ್ಮೂದಿ ಮಾಡಿ ಸ್ವಲ್ಪ ಕುಡ್ದೆ ಅಷ್ಟೆ ಒಂದ್ ಎರಡು ಮೂರು ಗಂಟೆ ಅಷ್ಟೊತ್ತಿಗೆ ರಾಗಿ ಮುದ್ದೆ ಹಾಕಿ ಮಸೋಪ್ ಸರ್ ಮಾಡಿದ್ದೇನೆ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ ನೆಕ್ಸ್ಟ್ ವಿಡಿಯೋ ಇವಾಗ್ಲೇ ಹೇಳ್ತಾ ಇದ್ದೇನೆ ರಾಗಿ ಮುದ್ದೆ ಮತ್ತೆ ಸಾರು ಯಾವ ರೀತಿ ಮಾಡುದು ಅಂತ ಹೇಳಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೇನೆ ಸೂಪರ್ ಆದಂತ ಅದು ಕೂಡ ರೆಸಿಪಿ ಡಯಟ್ ಫುಡ್ ಆರೋಗ್ಯಕರವಾದ ರೆಸಿಪಿ ನೋಡಿ ದಂಟು ಕೂಡ ಒಂದೇ ಒಂದು ಇಷ್ಟು ಬೇಯಿಸಿದ್ರೆ ನಾವು ಅದನ್ನ ಜಗ್ದು ಜಗ್ದು ಟೂ ಮಾಡ್ಲಿಕ್ಕೆ ಸಿಗುದಿಲ್ಲ ಆ ಫೈಬರ್ ನಾರಿನಾಂಶ ಎಲ್ಲ ಒಳಗಡೆ ಹೋಗ್ತದೆ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಅಂಶ ಎಲ್ಲ ಒಳ್ಳೆ ಅಯರ್ನ್ ಕಂಟೆಂಟ್ ಬಸಳೆ ಪೋಲಿಕ್ ಆಸಿಡ್ ಇದೆ ಪ್ರೆಗ್ನೆನ್ಸಿ ಅವರಿಗೆಲ್ಲ ತುಂಬಾನೇ ಒಳ್ಳೇದು ಖಾಲಿ ಸೂಪರ್ ಎಕ್ಸಲೆಂಟ್ ಆಗಿದೆ